ಜೊತೆ ಪ್ರತಾಪ ಸಮರ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ರಾಮನ ಭಕ್ತರಿದ್ದೀರಿ ಸರ್, ದಕ್ಷಿಣ ಅಯೋಧ್ಯೆ ಆಗ್ತಿದೆ ಮೈಸೂರು, ಎಷ್ಟು ಖುಷಿ ಆಗ್ತಿದೆ? ನಮ್ಮ ಮೈಸೂರಿನ ಹಾರೋಹಳ್ಳಿ ಗುಜ್ಜೆಗೋಡ್ನಪುರದಲ್ಲೇ ರಾಮಲಲ್ಲನ ವಿಗ್ರಹದ ಮೂಲ ಶಿಲೆ ಸಿಕ್ಕಿರುವಂಥದ್ದು ಅಂತೇಳಿ ನಮಗೂ ಇತ್ತೀಚೆಗಷ್ಟೇ ಗೊತ್ತಾಗಿದ್ದು, ಅಷ್ಟು ಸೀಕ್ರೆಸಿನ ಮೇಂಟೈನ್ ಮಾಡಿದರು. ಆದರೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂಥ ಜಿ ಡಿ ದೇವೇಗೌಡ ಸಾಹೇಬರು ರಾಮನ ದೇವಸ್ಥಾನದಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅದರ ಮೂಲ ಶಿಲೆ ಸಿಕ್ಕಿದಂತಹ ಈ ಹಾರೋಹಳ್ಳಿ ಗುಜ್ಜೆಗೋಡ್ನಪುರದಲ್ಲಿ ರಾಮ ಮಂದಿರ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುವಂಥ ಸಂಗತಿ. ಇಲ್ಲಿ ಇದು ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಅವಿನಾಭಾವ ಸಂಬಂಧ ಸ್ಥಾಪನೆ ಆಗ್ತಾ ಇದೆ. ನಾನು ಜಿ ಡಿ ದೇವೇಗೌಡರ ಸಾಹೇಬರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ಧನ್ಯವಾದವನ್ನು ಅವರಿಗೆ ಅರ್ಪಿಸ್ತೇನೆ. ಯಾಕಂತಂದರೆ ಅವರು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಇಲ್ಲಿ ಕಲ್ಲು ತಗೊಂಡೋಗಿದ್ರು ಅನ್ನೋದು ಮಾತ್ರ ನಮಗೆಲ್ಲ ಒಂದು ಕಡೆ ಪೇಪರ್ನಲ್ಲಿ ಓದಿ ಮುಗಿದು ಹೋಗ್ತಿತ್ತು. ಆದರೆ ಒಂದು ದೇವಸ್ಥಾನವನ್ನೇ ನಿರ್ಮಾಣ ಮಾಡುವ ಮುಖಾಂತರವಾಗಿ ಅವರು ಶಾಶ್ವತವಾಗಿ ಒಂದು ಸಂಬಂಧ ಸೇತುವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಶಿಲೆ, ಮೈಸೂರಿನ ಶಿಲ್ಪಿ, ಜೊತೆಗೆ ರಾಮನ ಭಕ್ತರಿದ್ದೀರಿ ಸರ್, ದಕ್ಷಿಣ ಅಯೋಧ್ಯೆಯಾಗಿ ಈಗ ಹಾರೋಹಳ್ಳಿ ನಿರ್ಮಾಣ ಆಗ್ತಿದೆ, ಏನು ಅನಿಸ್ತದೆ ಸರ್? ನಾನು ಅರುಣ್ ಯೋಗಿರಾಜ್ಗೆ ಫಸ್ಟು ಅರುಣ್ ಯೋಗಿರಾಜನ ಅವರು ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನು ಅವರು ಕೆತ್ತಿದ್ದವರೇನೆ. ನಾನು ಕೇದಾರನಾಥಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಫ್ಲೈಟಲ್ಲಿ ಸಿಕ್ಕಿದ್ರು ನನಗೆ. ಅದಾದ ನಂತರ ನನಗೆ ನೀವು ಯಾಕೆ ಪ್ರೈಮ್ ಮಿನಿಸ್ಟರ್ ಇನ್ನು 2 ದಿನದಲ್ಲಿ ಬರ್ತಾ ಇದ್ದಾರೆ, ನೀವು ಅಲ್ಲೇ ಇರ್ಬೋದಲ್ಲ ಅಂತ ಕೇಳಿದರೆ ಅಲ್ಲಿ ಯಾರು ಅದನ್ನು ಕೆತ್ತನೆಯನ್ನು ಮಾಡಿಸಿದ್ರು ಅವರು ಅವಕಾಶ ಏನು ಕೊಟ್ಟಿಲ್ಲ ಸರ್ ಅಂತಂದು ಬೇಜಾರು ಮಾಡ್ಕೊಂಡಿದ್ರು. ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಇಂಡಿಯಾ ಗೇಟ್ ಎದುರುಗಡೆ ಕೆತ್ತಲಿ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಅವಕಾಶ ಬಂದಾಗ ನಾನು ಖುದ್ದಾಗಿ ಅವರನ್ನು ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ಆ ಕಾಂಟ್ರಾಕ್ಟನ್ನು ಕೊಡಿಸಿದ. ಅವಾಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಹಕಾರವನ್ನು ಕೊಟ್ಟರು. ಇವತ್ತು ಅಯೋಧ್ಯೆಯಲ್ಲಿರುವ ರಾಮಲಲ್ಲನ ವಿಗ್ರಹನ ಕೆತ್ತನೆಯನ್ನು ಮಾಡುವಂತಹ ಒಂದು ಅವಕಾಶ ಅವರಿಗೆ ಲಭ್ಯ ಆಯಿತು. ಸಹಜವಾಗಿ ಒಬ್ಬ ಮೈಸೂರಿನಾಗಿ ಒಬ್ಬ ಮೈಸೂರು ಯುವಕನಿಗೆ ಇಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ. ಇದಿಷ್ಟು ಸಂಸಾರಂತಹ ಪ್ರತಾಪ ಸಿಂಹ ಅವರ ಮಾತುಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.